ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಸ್ವಾಗತ ಅಂತಮ್ಮ ನಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ನಾನೊಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಮಾಡೋ ತೋರಿಸಿದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು. ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ನೋಡೋಣ. ನಾನು ಅಲ್ಲಿ ಒಂದು ಚಿಕ್ಕ ಬೌಲ್ ತೊಗೊಳ್ತೀನಿ. ಇದಕ್ಕೆ ಮ್ಯಾಶ್ ಮಾಡಿರುವಂಥ 4 ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಕ್ಲೀನಾಗಿ ಮ್ಯಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ಇದಕ್ಕೇ ಒಂದು ಕಪ್ ಆಗುವಷ್ಟು, ಒಂದು ಚಿಕ್ಕ ಕಪ್ಪಿಂದ ಕಪ್ ಆಗುವಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ಖಾರ ಜಾಸ್ತಿ ಇಷ್ಟ ಅನ್ನೋದಾದರೆ ಅಚ್ಚಕಾರದ ಪುಡಿ ಕೂಡ ನೀವು ಬಳಸ್ಬೋದು. ಒಂದು ಸ್ಪೂನಷ್ಟು ನಾನಲ್ಲಿ ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀಸ್ಪೂನಷ್ಟು ಅರಶಿನ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಹಾಕ್ಕೊಂಡಾದಮೇಲೆ ಒಂದು ಸರಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈ ಆಲೂಗೆಡ್ಡೆ ಜೊತೆ ಈ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಎಲ್ಲನೂ ಹೊಂದೋವರೆಗೂ ನೀವು ಕೈಯಿಂದ ಇದನ್ನು ಕ್ಲೀನಾಗಿ ಮ್ಯಾಶ್ ಥರ ಮಾಡ್ಕೊಳ್ಬೇಕು. ತುಂಬಾ ಸುಲಭವಾಗಿ ನೀವು ಮಾಡ್ಬೋದು. ಈರುಳ್ಳಿ ಹಾಕ್ತಾ ಇದ್ದರೂ ಏನೂ ತೊಂದರೆ ಇಲ್ಲ. ಸ್ವಲ್ಪ ಬೇರೆ ವೆಜಿಟೇಬಲ್ಸ್ ಏನಾದರೂ ಇದ್ದರೆ ಸಣ್ಣದಾಗಿ ತುರಿದು ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಸೊ ಈ ಥರ ಕ್ಲೀನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಕಟ್ಲೆಟ್ಟು ಆ ಸೈಜ್ನಲ್ಲಿ ಇದನ್ನು ಮಿಕ್ಸ್ಚರ್ನ ತೊಗೊಂಡು ಈ ಥರ ಕಟ್ಲೆಟ್ ಥರ ನೀವು ಮಾಡ್ಕೊಳ್ಬೋದು. ನೀವು ಯಾವುದೇ ಶೇಪ್ನಲ್ಲಿ ಇದನ್ನು ಮಾಡ್ಕೊಳ್ಬೋದು. ಸೊ ಇದೇ ಥರ ನಾನು ಎಲ್ಲ ಕಟ್ಲೆಟ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಇವಾಗ ನೋಡ್ತಿರ್ಬೋದು ಈ ಥರ ಈ ಆಕಾರಕ್ಕೆ ನಾನು ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪ್ಯಾನನ್ನು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಶಾಲೋ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದೊಂದಾಗಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಹಾಕ್ತಿದ್ದಂಗೆ ತಿರುಗಿಸ್ಲಿಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ಕಟ್ಟಾಗಿ ಹೋಗುತ್ತೆ ಕಟ್ಲೆಟ್ಸು. ಹಾಕಾದಮೇಲೆ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ನಿಮಿಷನಾದರೂ ನೀವು ಬಿಡಬೇಕಿಲ್ಲಿ. ಆಲೂಗೆಡ್ಡೆ ಆಗಿರೋದ್ರಿಂದ ಸ್ವಲ್ಪ ಬೇಯಿಸಿರೋದ್ರಿಂದ ಸ್ವಲ್ಪ ಈ ಥರ ಬ್ರೌನಿಶ್ ಆದರೆ ಸಾಕಾಗತ್ತೆ. ಈಗ ಒಂದೊಂದಾಗೆ ತಿರುಗಿಸ್ಕೊಂಡು ಹಾಕ್ಕೊಳ್ತೀನಿ. ಈ ಥರ ಎರಡು ಬದಿನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಮಾಡ್ಬೋದು. ಆಲೂಗೆಡ್ಡೆ ಪ್ರತಿಯೊಬ್ಬರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ. ಇವಾಗ ನೋಡ್ತಿರ್ಬೋದು ನಾನಿಲ್ಲಿ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ಇವಾಗ ಆಲೂ ಕಟ್ಲೆಟ್ ರೆಡಿಯಾಗಿದೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು. ಹಾಗೆಯೇ ಒಂದು ಎರಡು ಹಸಿಮೆಣಸಿನಕಾಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅರ್ಧದಷ್ಟು ಟೊಮೆಟೊನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಏನೇ ಹಾಕಿದ್ರೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕಟ್ಲೆಟ್ ಆಗಿರೋದ್ರಿಂದ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ರೆ ಸರಿಗೆ ಬರಲ್ಲ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬ್ರೆಡ್ ಕ್ರಮ್ಸ್ನ ಹಾಕ್ಕೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಅಂದರೆ ಬ್ರೆಡ್ಡನ್ನು ಪೌಡರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ.